ಇವತ್ತು ಮುಂದೆ ನಾವೇನು ಈ ಸರ್ಕಾರವನ್ನು ನಡೆಸತಕ್ಕಂತ ರೀತಿನಲ್ಲಿ ನಾವೇನೇನು ಹೇಳಿದ್ದೇವೆ ಎಲ್ಲ ಕಾರ್ಯಕ್ರಮಗಳನ್ನ ನಾವು ನಡೆಸ್ತೇವೆ. ನೀವು ಹೇಳ್ತೀರಿ ಎಂಎಲ್ಎಗಳಿಗೆ ಗ್ರಾಂಟ್ ಕೊಟ್ಟಿಲ್ಲ, ಎಂಎಲ್ಎಗಳಿಗೆ 2 ಕೋಟಿ ರೂಪಾಯಿ ಕೊಡೋದು ಅದು ಸರ್ವೇ ಸಾಮಾನ್ಯ, ಅದು ಕೊಡ್ತಾರೆ. ವಿಶೇಷವಾದಂತ ಗ್ರಾಂಟ್ ಗಳನ್ನ ಎಂಎಲ್ಎಗಳಿಗೆ ಕೊಟ್ಟಿಲ್ಲ, ಯಾಕೆ HSTP ರೋಡ್ ನಲ್ಲಿ ಕೊಟ್ಟಿಲ್ಲ ದುಡ್ಡು, ಈಗ ಕೊಟ್ಟಿದ್ದಾರೆ. ಈ ಕ್ರಿಯಾ ಯೋಜನೆ ಕೊಡ್ತಾರೆ, ಸ್ವಲ್ಪ ಈ ಬಜೆಟ್ ಇದಾದ ತಕ್ಷಣ ಕೊಡ್ತಾರೆ. ಆದ್ರೆ ನೀವ್ ಹೇಳಿದ್ರಲ್ಲ ಸ್ವಾಮಿ, ಒಂದು ಮಾತು ಕೇಳ್ತೇನೆ ನಾನು ಈ ಸಂದರ್ಭದಲ್ಲಿ, ಎಂಎಲ್ಎಗಳ ಗ್ರಾಂಟಿ ಬಹಳ ಹೊಡೆತ ಬಿದ್ದ್ಬಿಟ್ಟಿದೆ. ಯಾಕೆ ಹೊಡೆತ ಬಿತ್ತು? ಕಳೆದ ಸಾರಿ ಬಜೆಟ್ನ ಅಯವ್ಯಯವನ್ನು ಮಂಡನೆ ಮಾಡಿದಂತ ಸಂದರ್ಭದಲ್ಲಿ ಎಷ್ಟು 1000 ಕೋಟಿ ಬಾಕಿ ಬಿಟ್ಟು ಹೋಗಿದ್ದೀರಿ ನೀವು? ಹಿಂದಿನ ಸರ್ಕಾರ ಬೊಮ್ಮಾಯಿಯವರು ಎಲ್ಲರಿಗೂ ಕೊಟ್ಟಿದ್ದಾರೆ, ನಾನು ಅವರು ಇವರು ಅಂತ ಪ್ರಶ್ನೆ ಮಾಡೋದಿಲ್ಲ. ನೀರಾವರಿ 1,20,000 ಕೋಟಿ ಕ್ರಿಯಾ ಯೋಜನೆಯನ್ನು ಬಿಟ್ಟು ಹೋಗಿದ್ದಾರೆ. ಇವು ಅಸತ್ಯ ಅನ್ನೋದಾದ್ರೆ ನೀವು ಕೇಳಿದ್ದಕ್ಕೆ ನಾನು ಭಾಗಿಯಾಗ್ತೇನೆ. ಈ 15,000 ಕೋಟಿಗೂ ಅಧಿಕವಾದಂತಹ ಬಿಲ್ ಅನ್ನ ಬಾಕಿ ಬಿಟ್ಟು ಹೋಗಿದ್ದಾರೆ. ಲೋಕೋಪಯೋಗಿ ಇಲಾಖೆಯಲ್ಲಿ 30,000 ಕೋಟಿ ಬಿಟ್ಟು ಹೋಗಿದ್ದಾರೆ. ಅದರಲ್ಲಿ ಉಳಿದಿರ್ತಕ್ಕಂಥದ್ದು, ಅದರಲ್ಲಿ ಬಾಕಿ ಹುಟ್ಟಿರುತ್ತೆ 7,500 ಕೋಟಿ ಬಿಲ್ ಬಿಟ್ಟು ಹೋಗಿದ್ದಾರೆ. ಎಂಐನಲ್ಲಿ ಬಿಟ್ಟು ಹೋಗಿದ್ದಾರೆ, ಬಿಬಿಎಂಪಿಲಿ ಬಿಟ್ಟು ಹೋಗಿದ್ದಾರೆ, ಎಲ್ಲ ಒಟ್ಟು 35,000 ಕೋಟಿ ಬಿಲ್ ಬಿಟ್ಟು ಹೋಗಿದ್ದಾರೆ. ಅದರ ಜೊತೆಗೆ ಸುಮಾರು 2 ಲಕ್ಷಕ್ಕೂ ಅಧಿಕವಾದಂತಹ ಕ್ರಿಯಾ ಯೋಜನೆಯನ್ನು ಬಿಟ್ಟು ಹೋಗಿದ್ದಾರೆ. ಇವನ್ನ ತೀರಿಸಬೇಕಲ್ಲ, ನಿಮ್ಮ ಸರ್ಕಾರದಲ್ಲೆಲ್ಲ ಕೊಟ್ಟದ್ದು. ಈಗ ನಾವು ಅವನ್ನೇನಾರ ಕೈ ಬಿಟ್ರೆ ಏನಂತೀರಿ? ನಮ್ಮ ಸರ್ಕಾರ ತಂದಿದ್ದು, ಈ ಸರ್ಕಾರ ಬಂದು ಎಲ್ಲನ್ನು ತೆಗೆದಾಕ್ತು ಅಂತಾರೆ. ಹಣ ಎಲ್ಲಿಂದ ಬರಬೇಕು? ಅದರಲ್ಲೇ ಈಗ ಬಿಲ್ನ ಎಲ್ಲ ಸೀನಿಯಾರಿಟಿ ಮೇಲೆ ಪಾವತಿ ಮಾಡ್ತಾ ಇಲ್ಲ ಎಲ್ಲ. ಅದು ಬಿಟ್ಟು ಈಗ ಹಿಂದೆ ನಡೀತಿತ್ತಲ್ಲ ಆ ತರ ವಿವೇಚನಾ ಕೋಟದಿಂದ ಎಲ್ಲರ ಬಿಲ್ಲನ್ನ ಈಗ ಬಂದರು ತೆಗೆದರಪ್ಪ ಬಿಲ್ ಅಂತ ಹೇಳಿ ಬಿಲ್ ಕೊಟ್ಟಿದ್ರೆ ನೀವು ಸುಮ್ಮನಿರ್ತಿದ್ರ? ಬಿಜೆಪಿ ಸರ್ಕಾರದ ಬಿಲ್ಗಳನ್ನು ಕೊಡ್ತಾ ಇಲ್ಲ ಇವರು. ಇವರು ಈಗ ಬಂದಂತ ಬಿಲ್ಗಳನ್ನು ಕೊಡ್ತಾ ಇದಾರೆ. ಇವರಿಗೆ ಹಂಗೆ ಹಿಂಗೆ ಅಂತೇಳಿ ಇಷ್ಟತಿ ದಂಗೆದ್ದು ಇರೋದು. ಇವತ್ತು 1054 ಜನ ಕಾಂಟ್ರಾಕ್ಟರ್ಗಳನ್ನ ಕರೆಸಿ 1 ಕೋಟಿ ಒಳಗಡೆ ಬಿಲ್ ಇರ್ತಕ್ಕಂಥವ್ರನ್ನ ಲೋಕೋಪಯೋಗಿ ಇಲಾಖೆನಲ್ಲಿ ಅವರನ್ನ ಕರೆಸಿ ಆಫೀಸ್ ಬಾಗಿಲಿಗೆ ಕರೆಸಿ ಚೆಕ್ ಕೊಡುವಂತ ಪದ್ಧತಿನ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ಏನ್ ಸುಲಭವಾದ ಪ್ರಶ್ನೆ ಅಂತ ಇದು. ಅದು ಬಿಟ್ಟು ವಿವೇಚನಾ ಕೋಟದಡಿ ಮಾಡ್ಕೊಂಡಿದ್ರೆ ಪೇಮೆಂಟ್ ಕೂಡ ತರಿಸ್ತೇವೆ ಅವ್ರಿಗೆ. ಸಂತೋಷ, ನಾನು ಒಂದು ಮಾತು ಹೇಳ್ತೇನೆ, ಒಂದು ಮಾತು ಹೇಳ್ತೇನೆ. ಹೇಳಬೇಕಾಗ್ತಿಲ್ಲ ಯಾವ ರೀತಿ ಯಾವ್ಯಾವ ಸರ್ಕಾರದಲ್ಲಿ ಯಾವ ರೀತಿಯ ಬಿಲ್ಲುಗಳು ಪಾವತಿ ಆಗಿದೆ ಮತ್ತೆ ಇತಿಹಾಸ ನನಗೆ ಗೊತ್ತಿದೆ. ಕೆಂಪಣ್ಣರ ಆರೋಪಕ್ಕೆ ಹೇಳ್ತಾ ಇರೋದು, ಕೆಂಪಣ್ಣರ ಆರೋಪಕ್ಕೆ ಮಾತಾಡಿ ಯಾವ್ಯಾವ ಸರ್ಕಾರದಲ್ಲಿ ಈ ಸರ್ಕಾರಿ ಬಿಲ್ಗಳನ್ನ ಯಾವ್ಯಾವ ರೀತಿ ಪಾವತಿಸಿದರೆ ಅಂತಕ್ಕಂಥ ಇತಿಹಾಸ ಚರ್ಚೆ ಬೇಡ. ನಮ್ಮ ಗೌರವವನ್ನು ನಾವು ಹಾಳು ಮಾಡ್ಕೊಳ್ಳೋದು ಬೇಡ. ನಾನು ಮೌಖಿಕವಾಗಿ ಹೇಳ್ತೇನೆ, ಮೌನವಾಗಿ ಹೇಳ್ತೇನೆ, ಅದನ್ನ ಚರ್ಚೆನ ಕೈಬಿಡಿ. ಈಗ ಮಾಡಿರ್ತಕ್ಕಂಥ ಪದ್ಧತಿ ನಾನು ಹೇಳಿದ್ದೇನೆ. ಇದು ಎಲ್ಲ ಬಿಜೆಪಿ ಸರ್ಕಾರದಲ್ಲಿ ಆದಂತ ಬಿಲ್ಗಳು. ಆ ಬಿಲ್ಗಳನ್ನ ಈವಾಗ ತರಿಸಿ ಒಕ್ಕಣಿಂದ ಪೇಮೆಂಟ್ ಪ್ರತಿ ತಿಂಗಳ 3 ತಿಂಗಳಿಗೆ 2 ತಿಂಗಳಿಗೆ ಇದ್ರ ಬಗ್ಗೆ ಒಂದು ಶ್ವೇತ ಪತ್ರ ಹೊಂಡಿಸಲಿ. ತಕರಾರಿಲ್ಲ, ಶ್ವೇತ ಪತ್ರ ಇಲ್ದಿದ್ರೆ ಯಾವ ಪತ್ರ ಹೊಂಡಿಸ್ಗಳಿ ಇವತ್ತು? ಅದು ಅದಕ್ಕೋಸ್ಕರ ಈಗ ಏನು ನಾವು ಆಯ್ಕೆ ಆಗಿದ್ದೀವಿ ಈ ಸಾರಿ ಸಾಲಿನಲ್ಲಿ ಶಾಸಕರು ನಮಗೆ ಪಾಪ ಅವರೇ ಪಿಡಬ್ಲ್ಯೂ ಸಚಿವರು, ಅವರೇನು ನಮ್ಮ ಒತ್ತಡದ ಮೇಲೆ ಕೊಟ್ಟಿದ್ದಾರೆ. 30,000 ಕೋಟಿ ಸ್ಪಿಲ್ ಓವರ್ ವರ್ಕು ಉಳಿದಿತ್ತು, ಸ್ಪಿಲ್ ಓವರ್ ವರ್ಕು ನಮಗೂ ಕೊಟ್ಟಿದ್ದಾರೆ. ನಾನು ಇಲ್ಲ ಅಂತ ಹೇಳಿದ್ರಲ್ಲ, ಅವ್ರು ಭಿನ್ನಾಭಿಪ್ರಾಯ ಮಾಡಿದ್ದಾರೆ ಅಂತ ಹೇಳಿದಿಲ್ಲ, ನಮ್ಗೆಲ್ಲ ಕೊಟ್ಟಿದ್ರು.
ಆ 30,000 crore ಈಗ ತೀರಿಸ್ಬೇಕಲ್ಲ, ತೀರಿಸ್ತಲೆ ಮುಂದಕ್ಕೋದ್ರೆ ಆಮೇಲೆ ಆ ಹಣನ ತೀರಿಸ್ತಲೆ ಹೋದ್ರೆ ಈಗ ನಿಮಗೇನಂತ ಇದೆ, ಈ ಸರ್ಕಾರದಲ್ಲಿ ದುಡ್ಡಿಲ್ಲ, ಎಲ್ಲ ಗ್ಯಾರಂಟಿಗೆ ಗೊತ್ತಾಯ್ತೆ, ಗ್ಯಾರಂಟಿ ದುಡ್ಡಿಗೂ ರಾಜ್ಯದ ಹಣಕಾಸಿನ ಸ್ಥಿತಿಗೂ ಸಂಬಂಧ ಇಲ್ಲ. ಅದು ವಿಶೇಷವಾಗಿ ಅದನ್ನು ಕ್ರೋಢೀಕರಿಸತಕ್ಕಂಥ ನಿಟ್ಟಿನಲ್ಲಿ ಸಿದ್ದರಾಮಣ್ಣ ಅವರು ಮಾಡಿದ್ದಾರೆ. ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಸದೃಢವಾಗಿರ್ತಕ್ಕಂಥ ಹಣಕಾಸು ನಿಮ್ಗಿಲ್ಲ ಇಲ್ಲ ಅಂತೀವಿ. ಈಗ ಯಾರಪ್ಪ ಇದ್ರಲ್ಲಿ ಟ್ರೆಜರಿ ಬ್ಯಾಲೆನ್ಸ್ ಕಂಟಿನ್ಯೂ ಟ್ರೆಜರಿ ಬ್ಯಾಲೆನ್ಸ್ ಯಾರ್ದು ಹೇಳ್ರಪ್ಪ ನೋಡೋಣ ಓಲೆ, ಯಾವ್ದು ನಿಂತಿದೆಯಪ್ಪ, ಯಾವ ಸಂಬಳ ನಿಂತಿದೆ, ಯಾವ ಸಾರಿಗೆ 2,20,000 crore ಕಮಿಟ್ಮೆಂಟ್ ಎಕ್ಸ್ಪೆಂಡಿಚರ್ ಒಂದ್ ವರ್ಷಕ್ಕೆ, ಯಾವ ನಿಂತಿದ್ಯಪ್ಪ ಈ 9 ತಿಂಗಳಿಂದ ಯಾವುದೇ ಕಮಿಟ್ಮೆಂಟ್ ಎಕ್ಸ್ಪೆಂಡಿಚರ್ ಅಂದ್ರೆ ಸಂಬಳ ಸಾರಿಗೆ ಒಗೈರಿ, ಸಂಬಳ ಸಾರಿಗೆ ಒಗೈರಿ, ಯಾವುದು ಬಾಕಿ ನಿಂತಿಲ್ಲ, ಸಂಬಳ ಸಾರಿಗೆ ಒಗೈರಿ, ಕಮಿಟ್ಮೆಂಟ್ ಎಕ್ಸ್ಪೆಂಡಿಚರ್ ಅಂತ ನಾವೇನು ಹೇಳ್ತೇವೆ ಅದ್ಯಾವುದು ಬಾಕಿ ನಿಂತಿಲ್ಲ, ಅವೆಲ್ಲ ಸಲೀಸಾಗಿ ತಿಂಗಳ ಹೋಗ್ತಾ ಇದಾವೆ, ಯಾರ ಸಂಬಳ ನಿಂತಿಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಫೈನಾನ್ಸಿಯಲ್ ಇಕ್ಕಟ್ಟಿದೆ ಅಂತಂದ್ರೆ ಎಲ್ಲಿದೆ ಫೈನಾನ್ಸಿಯಲ್? ಇವೆಲ್ಲ ಈ ಸರ್ಕಾರ ಪಾಪರ ಇದೆ ಪಾಪರ ಇದೆ ಅಂತಿರಲ್ಲ, ಯಾವ್ದಿದೆ ಕೂಡ ಎಂ ಎಲ್ ಎ ರೆಡ್ಡಿ ಕೊಡ್ತಕ್ಕಂತ ಈ ಸರ್ಕಾರದಲ್ಲಿ ಅಂಕಿಅಂಶ ಇದ್ರೆ ಇಡೀ, ಯಾವ ನಿಂತಿದೆ ಅಂತಕ್ಕಂಥ ಅಂಕಿಅಂಶ ಇದ್ರೆ ಇಡೀ, ಇಲ್ಲಿ ಎಲ್ಲವೂ ನಡೀತಾ ಇದೆ. ಯಾವ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಡೀತಾ ಇಲ್ವಾ, ಯಾವ ಇಲಾಖೆಯಲ್ಲಿ ನಡೀತಾ ಇಲ್ಲ, ಎಲ್ಲಾ ಇಲಾಖೆಯಲ್ಲೂ ನಡೀತಾ ಇದಾವೆ, ಎಲ್ಲ ಸುಭದ್ರವಾದಂತಹ ಸರ್ಕಾರ ನಡೀತಾ ಇದೆ, ಸ್ಪಷ್ಟವಾದಂತಹ ನಿಲುವಿದೆ, ಆರ್ಥಿಕವಾದ ಒಳ್ಳೆ ಚೈತನ್ಯ ಇದೆ, ನಡೀತಾ ಇದೆ ಸರ್ಕಾರ, ಒಳ್ಳೆ ಟ್ಯಾಕ್ಸ್ ಬರ್ತಾ ಇದೆ, ಎಲ್ಲವೂ ನಡೀತಾ ಇದೆ. ಸುಮ್ಮನೆ ನನ್ನ ಇದಕ್ಕೆ ಅದಿಲ್ಲ ಇದಿಲ್ಲ ಅಂತೇಳಿ ಸುಳ್ಳು ಬರೋ ಇದನ್ನ ಹೇಳ್ಕೊಂಡು ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ನಾನು ಈ ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ. ನಾನು ಅವ್ರಿಗೆ ಹೇಳಕ್ ಹೋಗಲ್ಲ, ನಿಮ್ಗೆ ಹೇಳಕ್ ಬಯಸ್ತೀನಿ. ನಮ್ದು ಸದೃಢವಾದಂತ ಸರ್ಕಾರ, ಆರ್ಥಿಕ ನೀತಿ ಸುಭದ್ರತೆ, ಆರ್ಥಿಕ ಸುಭದ್ರತೆ ಈ ಸರ್ಕಾರಕ್ಕೆ ಇದೆ ಅಂತಕ್ಕಂಥದ್ದನ್ನು ನಾನು ಸಮರ್ಥನೆ ಮಾಡಿ ತೋರಿಸ್ತೇನೆ. ಬೇಕಾದ್ರೆ ಅದ್ರ ಜೊತೆ ಯಾವುದೇ ಚರ್ಚೆಗೆ ಬರೆದ್ರು ನಾನು ಸಿದ್ಧ ಇದ್ದೇನೆ ಪ್ರೂವ್ ಮಾಡೋದಕ್ಕೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸೌಮಾನ್ಯ ಅಧ್ಯಕ್ಷರೇ. ಅದೇ ರೀತಿ ಇವತ್ತು ಈ